ಲೇಲೇ ನೀನು ನಮ್ಮ ನರಹರಿಧರ ಮಗ ಗೋಪಿ ಅಲ್ವೇ ಹೌದು ಯಾವ ಬಂದೆಯ ಊರಿಗೆ ತಾನೆ ಬರ್ತಾ ಇದೀನಿ ಹೇಗಿದ್ದಾನೆ ನಿಮ್ಮಪ್ಪ ಒಳ್ಳೆ ವಯಸ್ಸಾದ ಪೈಲ್ವಾನ್ ಇದ್ದಾಗಿದ್ದಾರೆ ಪರವಾಗಿಲ್ವೇ ಬಾಳೆ ಚೆನ್ನಾಗಿ ಮಾತಾಡ್ತೀಯ ಈ ಕಡೆ ಎಲ್ಲ ಹೊಟ್ಟೆಯ ಹೋಟ್ಲಿಗೆ ಏಕೆ ಇದೇ ಊರಲ್ಲಿ ಒಂದು 2000 ಅಣ್ಣ ಅನ್ಕೊಂಡಿದ್ದೀನಿ ಏನು ನಾವೆಲ್ಲ ಸತ್ತೋಗಿದೀವಿ ಅನ್ಕೊಂಡ್ಯ ಎಲ್ಲಾದ್ರೂ ಉಂಟೆ ಹಾಗಿದ್ರೆ ಹೀಗೆ ನಿಂತ್ಕೊಂಡು ಮಾತಾಡಕಾಗುತ್ತೆ ಅಷ್ಟು ನನಗೆ ಗೊತ್ತಾಗಲ್ವೇ ಅಲ್ಲಯ್ಯ ನಿಮ್ಮಪ್ಪ ಊರಿಗೆ ಬರ್ತಿದ್ದಂಗೆ ನೇರ ಎಲ್ಲಿಗೆ ಬರ್ತಾನೆ ಗೊತ್ತಾ ಅನ್ನೆಲ್ಲಿಗೆ ಬರ್ತಾರೆ ಬಸ್ ಸ್ಟ್ಯಾಂಡ್ಗೆ ಅಲ್ಲಯ್ಯ ನಮ್ಮ ಮನೆಗೆ ನಿಮ್ಮ ಮನೆಗೆ ಯಾಕೆ ಬರ್ತಾರೆ ಅಂತ ಗೊತ್ತಾ ಹೋಟ್ಲಲ್ಲಿ ಉಳ್ಕೊಂಡ್ರೆ ಹಣ ಖರ್ಚಾಗುತ್ತೆ ಅಂತ ಛೆ ಛೆ ನನ್ನಂತ ಸ್ನೇಹಿತನ ಕಂಡ್ರೆ ಅವನು ತುಂಬಾ ಪ್ರೀತಿ ಬಾಬಾ ಎಲ್ಲಿಗೆ ಮನೆಗೆ ಅಲ್ಲಯ್ಯ ನನ್ನಂತ ಸ್ನೇಹಿತ ಇಟ್ಕೊಂಡು ನೀನು ಹೋಟ್ಲಲ್ಲಿ ಉಳ್ಕೊಂಡ್ರೆ ಅವನು ನನ್ನ ಸುಮ್ಮನೆ ಬಿಡ್ತಾನೆ ನಡಿ ನಡಿ ನಡಿರಿ ನಡಿರಿ ಅನ್ನದ್ರೋಣ ಯಾರ್ಯಾರಿಗೆ ಎಲ್ಲೆಲ್ಲಿದೆ ಅಂತ ಯಾರಿಗೆ ಗೊತ್ತು ಅಂದ ಹಾಗೆ ನಿನ್ ತಂಗಿಗೆ ಗಂಡನಾದ್ರು ನೋಡಿದಾನೇನೆ ನಿಮ್ಮಪ್ಪ ಪಾಪ ಅವರಿಗೆ ಅಲ್ಲಿ ಪುರ್ಸತ್ತು ಏಕೆ ಕಾಡ್ರಾಜ್ನಲ್ಲಿರೋ ಹಣ ಎಣ್ಸಕ್ ಪುರ್ಸತ್ ಇಲ್ಲ ನಿನ್ ತಂಗಿ ಗಂಡು ನೋಡಕ್ಕೆ ಅಲ್ಲಿ ಪುರ್ಸತ್ತು ಸರ್ ಸರ್ ನಿಮ್ಮನೆಗೆ ಹೋಗಿದ್ದೆ ಭೀಮರಾಯರು ನಿಮ್ಮ ನೋಡ್ಬೇಕು ಅಂದ್ರು ಏಕೆ ಅದೇ ಅರ್ಜೆಂಟ್ ಆ ವಿಲ್ವಿಚಾರ ಬರೀಬೇಕು ಕರ್ಕೊಂಡ್ ಬಂದ್ರು ಅರ್ಜೆಂಟ್ ಇದ್ರೆ ನೀವು ಹೋಗಿ ನೀನು ಮನೆ ಗುರ್ತಲ್ ಬಿಡಿ ನಾನು ಹೋಗ್ತೀನಿ ಸೀದಾ ಹೋಗಿ ಬಲಗಡೆ ತಿರ್ಕೋ ಎಡಗಡೆ ಸಾಲಿನಲ್ಲಿ ಮೂರನೇ ಮನೆ ನನ್ನ ಹೆಸರು ಹೇಳಿದ್ರೆ ಸಾಕು ಯಾರು ಬೇಕಾದ್ರೂ ತೋರಿಸ್ತಾರೆ ಎಡಗಡೆ ಸಾಲಿನಲ್ಲಿ ಮೂರನೇ ಮನೆ ಹೆಸರು ಹೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ ಹೌದು ಸರಿ ಬೇಗ ಬಂದ್ಬಿಡ್ತೀನಿ ಒಟ್ಟಿಗೆ ಊಟ ಮಾಡೋಣ ಬನ್ರಿ ಎಡಗಡೆ ಸಾಲಿನಲ್ಲಿ ಮೂರನೇ ಮನೆ ಹೆಸರು ಹೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ ತಿರ್ಕೊಂಡ್ರೆ ಮೂರನೇ ಮನೆ ಏನ್ ಸ್ವಾಮಿ ಈ ಬೀದಿಲಿ ನಮ್ ತಂದೆ ಸ್ನೇಹಿತರ ಮನೆ ಇದೆಯಂತಲ್ಲ ಎಲ್ಲಿ ತಂದೆ ಸ್ನೇಹಿತರು ನಂಗೀರ್ರಿ ಗೊತ್ತು ಹೆಸರು ನನ್ನ ಹೆಸರು ಗೋಪಿ ಅಂತ ನಿಮ್ಮ ಹೆಸರಲ್ಲ ರೀ ನಮ್ ತಂದೆ ಹೆಸರು ನರಹರಿ ರಾಯರು ಅದಲ್ಲ ರೀ ನೀವ್ ಯಾರ ಮನೆಗೆ ಹೋಗ್ಬೇಕಾಯ್ತು ಅವ್ರ ಹೆಸರು ಅದು ಗೊತ್ತಿದ್ರಿ ಯಾಕೆ ಸ್ವಾಮಿ ಈ ಕಷ್ಟ ಈ ಬೀದಿನಲ್ಲಿ ಯಾವ್ದೋ ಲಾಯರ್ ಮನೆ ಇದೆಯಂತಲ್ಲ ಲಾಯರ್ ಮನೆ ಮೂರ್ನಾಲ್ಕು ಜನ ಲಾಯರ್ ಇದ್ದಾರೆ ನೋಡೋ ಕೆಂಪಿಗಿದ್ದಾರೆ ಲಕ್ಷಣವಾಗಿದ್ದಾರೆ ಕೆಂಪಿಗಿದ್ದಾರೆ ಲಕ್ಷಣವಾಗಿದ್ದಾರೆ ಅವ್ರ ಮನೆನೇ ನೋಡಿ ಅಯ್ಯೋ ಅವ್ರ ಮನೆ ಮುಂದೆ ನಿಂತ್ಕೊಂಡು ಕೇಳ್ತಾ ಇದ್ರಲ್ಲ ಸ್ವಾಮಿ ಇದೇ ಅವ್ರ ಮನೆ ಈ ಮನೆನ ತುಂಬಾ ಸಂತೋಷ ಸ್ವಾಮಿ ಬರ್ತೀನಿ ಹಲಾದ್ರ ಇವ್ರ ಮನೆ ಇದೆ ತಾನೆ ಹೌದು ಅಮ್ಮ ಯಾರೋ ಬಂದಿದ್ದಾರೆ ಯಾರಮ್ಮ ನಮಸ್ಕಾರ ಅಮ್ಮ ನಮಸ್ಕಾರ ರಾಯರ್ ಕಳ್ಸಿದ್ರು ಅವ್ರೆಲ್ಲಿ ಯಾವ್ದೋ ವಿಲ್ ವಿಚಾರವಾಗಿ ಅರ್ಜೆಂಟ್ ಆಗಿ ಹೋದ್ರು ಮನೆ ಗುರ್ತಳ್ಳಿ ನೀನ್ ಹೋಗಿರು ನಾನು ಬರ್ತೀನಿ ಅಂದ್ರು ಹೌದಾ ಬನ್ನಿ ಬನ್ನಿ ಕೂತ್ಕೊಳ್ಳಿ ನಿಮ್ದು ಯಾವ್ರಪ್ಪ ಹೊಳೆ ನರಸೀಪುರ ಹೌದಾ ಮದುವೆ ಆಗಿದ್ಯಾ ನಮ್ಮ ಅಪ್ಪನಿಗಾಗಿದೆ ಚೆನ್ನಾಗಿ ಮಾತಾಡ್ತೀರಾ ಸ್ವಲ್ಪ ಕೂತ್ಕೊಳ್ಳಿ ಬಂದ್ಬಿಟ್ಟೆ ಬಾಮ್ಮ ಯಶು ತುಂಬಾ ಅದೃಷ್ಟವಂತೆ ಕಣೆ ಅಮ್ಮ ನೀನು ಹುಡುಗ ಎಷ್ಟು ಲಕ್ಷಣವಾಗಿದ್ದಾನೆ ಹೋಗಮ್ಮ ಅಂತೂ ನರಸೀಪುರದಿಂದಲೇ ಹುಡುಗನ್ ಕರೆಸ್ತೀನಿ ಕರೆಸ್ತೀನಿ ಅಂತ ಕರ್ಸೇ ಬಿಟ್ರು ನಿಮ್ ತಂದೆ ಅಮ್ಮ ಅಡಿಗೆ ಆಗಿದ್ರೆ ಅವ್ರಿಗೂ ಬಡಿಸ್ಬಿಡಮ್ಮ ಗಂಟೆ ಯಾವಾಗ್ಲಿ ಒಂದಾಯ್ತು ಆಗ್ಲಮ್ಮ ಎಲೆ ಹಾಕಿ ಊಟಕ್ಕೆ ಬಡಿಸ್ತೀನಿ ಬಾ ಬನ್ನಿ ನೀವು ಊಟ ಮಾಡಿರಂತೆ ಬೇಗ ಬಂದ್ಬಿಡ್ತೀನಿ ಜೊತೆಲೆ ಊಟ ಮಾಡೋಣ ಅಂದ್ರಲ್ಲ ನಿಮ್ಮ ಯಜಮಾನ್ರು ಸರಿ ಅವ್ರ ಕೋರ್ಟ್ ಹೋಗ್ಬಿಟ್ರೆ ಮನೇನೇ ಮರ್ತು ಬಿಡ್ತಾರೆ ಬನ್ನಿ ಮೊದ್ಲು ನೀವು ಊಟ ಮಾಡಿರಂತೆ ಹೊಟ್ಟೆನು ಚುರ್ರಂತ ಇದೆ ಇಂದ್ರ ಇಂದ್ರ ಏನು ಅಂದ್ರೆ ಅವನ್ ಬಂದೇನೆ ಅವನು ಅಂದ್ರೆ ಅವನು ಅಂದ್ರೆ ಇವನು ಕಣೆ ನಾನ್ ಬರೋದ್ ಲೇಟ್ ಆಯ್ತು ಅಂತ ಊಟ ಮಾಡಿ ರೂಮ್ ನಲ್ಲಿ ರೆಸ್ಟ್ ತಗೊಳ್ತಿದಾನ ಡಿಸ್ಟರ್ಬ್ ಮಾಡ್ಬೇಡ ಬಿಡು ಏನ್ರಿ ಬುದ್ಧಿ ಕೆಟ್ಟರು ತರ ಬಡಬಡಿಸ್ತಾ ಇದ್ದೀರಾ ಇವತ್ತೇನಾದ್ರೂ ಕೋರ್ಟ್ ನಲ್ಲಿ ನಿಮ್ ಕೇಸ್ ಫೇಲ್ ಆಯ್ತೇನೋ ಅಲ್ಲ ಕಣೆ ಈಗ ಜ್ಞಾಪಕ ಬಂತು ನೋಡು ನಾನ್ ಕೋರ್ಟ್ ನಿಂದ ಬರ್ತಿರುವಾಗ ನಮ್ ನರಹರಿ ಮಗ ಸಿಕ್ತ ಮನೆ ಗುರ್ತೇಳಿ ನೀನ್ ಹೋಗಿರು ನಾನ್ ಬರ್ತೀನಿ ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳ್ದೆ ಅವನಿನ್ನು ಬರ್ಲಿಲ್ವೇನೆ ಯಾರು ಬರ್ಲಿಲ್ವೇ ಮನೆಗೂ ಸಿಕ್ತೋ ಇಲ್ವೋ ಈಗಿನ ಕಾಲದ ಹುಡುಗರು ನೀವು ಬಿಟ್ರೆ ಸಾಕು ಅಂತ ಓಡೋಗಿರ್ಬೇಕು ಇಲ್ಲ ಕಣೆ ಅವನ್ ಬಹಳ ಒಳ್ಳೆ ಹುಡುಗ ಅವನ್ ಬರೋವರೆಗೂ ಊಟ ಕಾಯ್ತಿರೋಣ ಅಲ್ಲ ಹಾಗಾದ್ರೆ ನಮ್ಮಿಬ್ರಿಗೂ ಇವತ್ತು ಉಪವಾಸ ಅಂತ ಕಾಣುತ್ತೆ ನೋಡಿ ಸಂಕೋಚ ಪಡೆದೇ ಊಟ ಮಾಡಿ ಸಂಕೋಚನ ಹಾಗಂದ್ರೇನು ಪದನೇ ನನಗೆ ಗೊತ್ತಿಲ್ಲ ಸ್ವಲ್ಪ ಈರುಳ್ಳಿ ಗೊಜ್ಜು ಹಾಕಿ ನನ್ ಮಗಳೇ ಮಾಡಿರೋದು ತುಂಬಾ ಚೆನ್ನಾಗಿ ಮಾಡಿದಾಳೆ ಕಸೂತಿ ಹಾಕ್ತಾಳೆ ಹಾಡ್ತಾಳೆ ಟೈಲರಿ ಕೂಡ ಬರುತ್ತೆ ವೆರಿ ಗುಡ್ ವೆರಿ ಗುಡ್ ನಾನು ಒಂದು ಕರ್ಚಿ ಫಲ್ ಕೊಡ್ತೀಯಾ ಥರದ್ ಮರ್ತು ಬಿಟ್ಟೆ ನಿಮ್ ಹುಡುಗಿ ತುಂಬಾ ಚೂಟಿ ನಿಮ್ಗೆ ಒಪ್ಪಿಗೆ ಆದ್ರೆ ಸರಿ ಕರ್ಚಿ ಕಾಟನ್ ಆದ್ರೇನು ಸಿಲ್ಕ್ ಆದ್ರೇನು ನನಗೆ ಒಪ್ಪಿಗೆನೆ ಬಂದ್ಬಿಟ್ಟೆನೆಯಾ
ನಾನಪ್ಪ ಕನಕ ಕಾಲೇಜ್ ಮುಗಿದೈತೇನಮ್ಮ ಓ ಏನ್ರಿ ಮಗಳು ಬಂದಾಯ್ತು ಇವಾಗಲಾದ್ರೂ ಊಟಕ್ಕೆ ಬರ್ತಿರೋ ಇಲ್ಲ ಇನ್ನು ಕಾಯ್ಕೊಂಡು ಕೂತಿರ್ತಿರೋ ಬರ್ತೀನಿ ಕಣೆ ಇನ್ನೆಷ್ಟು ಹೊತ್ತು ಅಂತ ಕಾಯೋದು ನಡಿ ತಟ್ಟೆ ಹಾಕು ಬನ್ನಿ ಎಲ್ಲರಿಗೆ ಹಾಕೊಂಡು ವಿಶ್ರಾಂತಿ ತಗೊಳ್ಳಿ ಯಜಮಾನರು ಬಂದ ತಕ್ಷಣ ಹೇಳ್ಕಳ್ಸ ಸರಿ ಮಾ ಬಂದ್ರ ಹುಡುಗ ತುಂಬಾ ಚೆನ್ನಾಗಿದ್ದಾನೆ ಹೊಸ ಮಗನಂತ ಮನಸು ಯಾವ ಹುಡುಗನೇ ನೀವೇ ಕಳ್ಸಿದ್ರಂತಲ್ಲ ಮನೆಯಲ್ಲಿ ಹೋಗಿರು ಅಂತ ಅವನ ಹೆಚ್ಚು ಕಮ್ಮಿ ನಮ್ಮ ಸುಶೀಲನ ಒಪ್ಪಿಕೊಂಡಾಗೇನೆ ಅಯ್ಯೋ ಮದುವೆಗೂ ಒಪ್ಪಿಕೊಂಡ್ಬಿಟ್ಟಿನಿ ಆಗ್ಲೇ ಸಾಕು ಸುಮ್ಮನೆ ಇರಿ ನನಗೆ ಅಷ್ಟು ಬುದ್ಧಿ ಇಲ್ವೇ ಈಗ ಅವನು ಎಲ್ಲಿ ಒಳಗಡೆ ರೂಮಲ್ಲಿ ಮಲಗಿದ್ದಾನೆ ಅವನಿಗೆ ಮಾಡ್ತೀನಿ ತಡಿ ಡೈ ಯಾವನ ಅವನು ಡೈ ಕೆಳ ಮನೆ ಡೈ ಯಾರೋ ನೀನು ಯಾರೋ ನೀನು ಹುಚ್ಚ ಯಾರೋ ಹುಚ್ಚ ನನ್ನನ್ನು ಹುಚ್ಚ ಅಂತ ಬಡ್ಡಿ ಮಗನ ನಿನಗೆ ಹಿಡಿದ್ರೆ ಹುಚ್ಚು ಬಿಡಿಸ್ಬಿಡ್ತೀನಿ ಅವಾಗ ಅಡಿ ಹೊರಗಡೆ ಅಡಿ ಹೊರಗಡೆ ಹುಚ್ಚ ಹುಚ್ಚ ಯಾರೋ ಹುಚ್ಚ ನಾನೇನು ನಿನ್ನ ಮನೆ ಕಳಿಸಿದ್ದು ಮುಂಡೆವ ದುಡ್ತಿನ ಕೈ ಆಗದೆ ಹೋದ್ರೆ ಭಿಕ್ಷೆ ಬೇಡ್ರು ಈಗ ಮೋಸ ಮಾಡೋದು ಯಾರು ಅಂತ ತಿಳ್ಕೊಂಡು ಮಾತಾಡ್ತಿದ್ದೀರಿ ತೆಗಿರಿ ಕೈನ ಯಾರು ನೀವು ಹೇಳ್ದೆ ಕೇಳ್ದೆ ನನ್ನ ಮನೆಗೆ ನುಗ್ಗಿ ನಾನು ತಿನ್ನೋ ಕವಳನ್ನೆಲ್ಲ ಕತ್ತರಿಸಿ ನನ್ನನ್ನ ಯಾರು ಅಂತ ಕೇಳ್ತೀಯ ನನ್ನನ್ನ ಯಾರು ಅಂತ ಕೇಳ್ತೀಯ ನಾವು ನಡೆಯೋ ಹೊರಗಡೆ ಇದು ನಿಮ್ಮ ಮನೆನಾ ಇಲ್ಲ ನಿಮ್ಮ ಅಪ್ಪಂದು ಮನೆ ನಡೆಯೋ ತಗೊಂಡ್ಬಂದು ನಡೆಯೋ ಏನ ಪ್ರಹ್ಲಾದ ಇದು ವೆಂಕಟಾಚಲಪತಿ ಇವನ್ ಯಾವನ ಗೂಂಡ ಗೂಂಡ ಬಡ್ಡಿ ಮಗ ಚೆನ್ನಾಗಿ ಕುದ್ಕೆವರೆಗೂ ತಿನ್ಬಿಟ್ಟು ನನ್ ಸೋಫಾ ಮೇಲೆ ಮಲಗಿದ್ದಾನೆ ಕಣೋ ಗೂಂಡನು ಅಲ್ಲ ಏನು ಅಲ್ಲ ಕಣೋ ಕೋರ್ಟ್ ಹತ್ರ ಸಿಕ್ಕ ನಮ್ಮ ಮನೆಗೆ ಹೋಗು ಅಂತ ಹೇಳಿದ್ರೆ ತಪ್ಪಿ ನಿಮ್ಮನೆಗೆ ಬಂದ್ಬಿಟ್ಟಿದ್ದಾನೆ ಮತ್ ಯಾವನು ಇವನು ಹೊಳೆ ನರಸೀಪುರದ ನರಹರಿ ಇಲ್ವೇ ಅವನ್ ಮಗ ಗೋಪಿ ನಮ್ಮ ನರಹರಿ ಅವ್ರ ಮಗ ಹೌದು ನಮ್ಮ ಹುಡುಗ ಆಯ್ತಲ್ಲ ನೀ ನಮ್ಮ ಹುಡುಗ ನೋಡಿ ಬಿಡಿ ಸರ್ ಈ ಜನರಲ್ಲಿ ಇಲ್ಲ ಇಲ್ಲ ಇವನ್ ನಮ್ಮನೆ ಕರ್ಕೊಂಡು ಹೋಗ್ತೀನಿ ತುಂಬಾ ತೊಂದರೆ ಆಯ್ತು ಅಂತ ಕಾಣುತ್ತೆ ಪಾಪ ಲೇ ಮರಿ ನೀನ್ ಅವ್ರ ಮನೆಗೆ ಹೋಗ್ಬಿಟ್ಟು ಆಮೇಲೆ ನಮ್ಮ ಮನೆಗೆ ಬಾ ಇನ್ ಮೂರ್ ಜನ್ಮ ಎತ್ತಿದ್ರು ನಿಮ್ ಮನೆಗೆ ಬರಲ್ಲ ಎಂತ ಕೆಲಸ ಮಾಡ್ಬಿಟ್ಟೆ ನಾನು ಅವಳ ಮಾತು ಕೇಳಿದ್ರೆ ಚೆನ್ನಾಗಿತ್ತು ಇಂದ್ರ ಅಂತೂ ಇಂತೂ ಗೋಪಿ ಒಂದ್ ಕಥೆನೇ ಕ್ರಿಯೇಟ್ ಮಾಡ್ಬಿಟ್ಟ ಕತೆ ಅಂತ ಯಾಕೆ ಹೇಳ್ತೀರಾ ದೊಡ್ಡ ಹರಿ ಕತೆ ಅವನ್ ಇವತ್ ಮಾಡಿದ್ರೆ ತಪ್ಪೇನಿಲ್ಲ ಕಣಯ್ಯ ಅವನ್ ಪೊಸಿಷನ್ ಅಲ್ಲಿ ಯಾರಿದ್ರು ಹೀಗೆ ಮಾಡ್ತಿದ್ರು ಆದ್ರೂ ಆ ಮನುಷ್ಯ ಬಹಳ ಹೊರಟು ಸ್ವಾಮಿ ಅವ್ರ ಕುದ್ಕೆ ಹಿಡಿದು ಎಳೆದಿತ್ತು ಇನ್ನೂ ನೋವಾಗ್ತಾ ಇದೆ ಒಂದು ನೋವಲ್ ತಿನ್ಕೊಳ್ಳ ಸರಿ ಸರಿ ನಿಮ್ಮೂರಲ್ಲಿ ಯಾರ್ಯಾರು ಏನೇನ್ ಕೊಡ್ತೀರಾ ಎಲ್ಲ ಕೊಟ್ಬಿಡಿ ಊರ್ಗೆ ಹೋಗೋ ಒಟ್ಟಿಗೆ ತಗೊಂಡ್ಬಿಟ್ಟು ಹೋಗ್ತೀನಿ ಇದೇ ಮತ್ತಾನೆ ಏನ್ ಕೊಟ್ರು ತಗೊಂಡ್ ಹೋಗ್ತೀರಿ ತಾನೆ ನಮ್ಮ ಮಗಳನ್ನ ಕೊಟ್ಟು ಲಕ್ಷಣವಾಗಿ ಮದುವೆ ಮಾಡ್ಕೊಡ್ತೀವಿ ಜೊತೆಲೆ ಕರ್ಕೊಂಡು ಊರ್ಗೆ ಹೋಗೋರು ಅಂತ ಸದ್ಯಕ್ಕೆ ಒಂದ್ ನವಾಲ್ಜಿನ್ ಕೊಟ್ಬಿಡಿ ಸಾಕು ನೀವು ನಿಜ ಹೇಳಿದ್ರು ಕೇಳ್ತೀರಾ ಸುಳ್ಳು ಹೇಳಿದ್ರು ಕೇಳ್ತೀರಾ ನನ್ನ ಮಗಳಂತ ಹುಡುಗಿ ಲಕ್ಷಕ್ಕೊಂದು ಸಿಗೋದು ಅಪರೂಪ ಗುಣ ಅಪರಂಜಿ ಸ್ವಾಮಿ ಬಣ್ಣ ಸ್ವಲ್ಪ ಕಪ್ಪೆ ಹೊರತು ಲಕ್ಷಣದಲ್ಲಿ ಹೇಮಾ ಮಾಲಿನಿ ಹಾಡೋದ್ರಲ್ಲಿ ಲತಾ ಮಂಗೇಶ್ಕರ್ ಸ್ವಾಮಿ ನನಗೆ ಸೊಸೆಯಾಗಿ ಬರೋಳು ಸಂಗೀತ ಕಚೇರಿ ಮಾಡಬೇಕಾಗಿಲ್ಲ ಸಂಸಾರ ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಹೋದ್ರೆ ಸಾಕು ಅದರಲ್ಲೆಲ್ಲ ಅವರ ಅಮ್ಮನ ಹಾಗೆ ಕೆಲಸ ಕ್ರೋಶ ಎಲ್ಲ ಅಚ್ಚುಕಟ್ಟು ಸೊಗಸು ನಿಮ್ ಮಗನಿಗೆ ನನ್ನ ಮಗಳು ಒಂದು ಖರ್ಚೀಫ್ ಹಾಕೊಟ್ಟಿದ್ದಾಳೆ ತೆಗೆದು ನೋಡಿ ಅವನು ಒಪ್ಕೊಂಡಿದ್ದಾನೆ ಹಾಗಾದ್ರೆ ಆ ಹನುಮಂತರಾಯ ಒಪ್ಕೊಂಡೆ ಹೌದಾ ಒಪ್ಕೊಂಡ ಸಂತೋಷ ಸ್ವಾಮಿ ಯಾರ್ಗಪ್ಪ ಮದ್ವೆ ಏನು ನೀ ಇವ್ರ ಮಗಳ ಮದ್ವೆ ಮಾಡ್ಕೊತೀನಿ ಅಂತ ಒಪ್ಕೊಂಡಿ ಇವ್ರ ಮಗಳ ಅಯ್ಯಯ್ಯೋ ಸತ್ತ ಎಂತ ಕೆಲಸ ಆಗೋಯ್ತು ಕೈಗ್ ಬಂತು ಬಾಯಿಗೆ ಬರ್ಲಿಲ್ವಲ್ಲ
ಇಂಥ ಅಳಿಮಯ ಎಲ್ಲಪ್ಪ ಸಿಕ್ತಾನ ನಂಗೆ? ನನ್ನ ಹೆಂಡತಿಗೆ ಹೇಗಪ್ಪ ಮುಖ ತೋರಿಸೋದು? ಥೂ, ನನ್ನ ಬುದ್ಧಿಗೆ ಒಂದಿಷ್ಟು ಬೆಂಕಿ ಹಾಕ. ಗುಡ್ ಮಾರ್ನಿಂಗ್ ಚಲೋಯ್ಯ. ಗೌರಮ್ಮ, ನೀವಿಲ್ಲೇ ಇದ್ದೀರಾ? ನಿಮ್ಗೋಸ್ಕರ ಇಡೀ ಕಾಲೇಜ ಹುಡುಕ್ಬಿಟ್ಟೆ. ಯಾಕೆ? ನಿಮ್ಗೊಂದು ಕಾಗದ ಬಂದದೆ, ತಗೊಳ್ಳಿ. ಕುಮಾರಿ ಗೌರಿ, ಹಲೋ ಅಲ್ಲಿ ಬಾಡ್. ಹಲೋ, ಯಾಕೆ ಹೀಗೆ ಕೂತಿದ್ದೀ? ಮೈಗ್ ಹುಷಾರಿಲ್ವೋ ಏನು? ಮೈ ಹುಷಾರಾಗಿದೆ. ಯಾಕೋ ನಿನ್ನೆ ರಾತ್ರಿ ಸ್ವಲ್ಪ ನಿದ್ರೆ ಬರ್ಲಿಲ್ಲ. ಹಾಗಾದ್ರೆ ನಿನ್ನಿದ್ದೇನು ಕದ ಪ್ರೀತಮ್ಮ ಯಾರು? ಇಲ್ಲ ಕಣೆ, ಇವತ್ತೆಲ್ಲ ಒಳಗೊಂದು ಕಾಗದ ಬಂದಿದೆ ಅಂತ ಕಾಣಿಸುತ್ತೆ. ಅದೆಲ್ಲ ಏನೂ ಇಲ್ಲ. ಇಲ್ಲಿ ಹಾಗಾದ್ರೆ ಪುಸ್ತಕ ಕೊಡು ನೋಡೋಣ. ನೋಡಿ, ನನ್ ಮಾತ್ ಮೇಲೆ ನಿಮ್ಗೆ ಯಾರಿಗೂ ನಂಬಿಕೆ ಅಲ್ವಾ? ಹಾಗಾದ್ರೆ ಕೊಡು ಮತ್ತೆ. ಇಲ್ಲ, ಹಾಗಾದ್ರೆ ಕಾಗದ ಬಂದಿದೆ ಅಂತ ಒಪ್ಕೋ. ಅವಳನ್ನೇನೆ ಕೇಳೋದು. ಚಲೋಯ್ಯ, ಚಲೋಯ್ಯ. ಏನ್ ರವ, ನಮ್ಗೆ ಯಾರಿಗಾದ್ರೂ ಕಾಗದ ಬಂದಿದ್ಯಾ? ಇಲ್ವಲ್ಲ, ಒಂದೇ ಒಂದ್ ಬಂದಿತ್ತು, ಅದಾಗ್ಲೇ ಗೌರವ್ ಮುಂಗೆ ಕೊಟ್ನಲ್ಲ. ಸರ್, ನೀನ್ ಹೋಗು. ಸರಿ.